ನಮಸ್ತೆ ಎಲ್ಲರಿಗೂ ಇಲ್ಲಿ ಮೂರು ಐಟಮ್ಸ್ ಇದೆ ಅಥವಾ ಮೂರು ಕಾರ್ಡ್ ಇದೆ ಮೂರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಸೊ ನಿಮ್ಮ ವೀಕ್ಲಿ ರೀಡಿಂಗ್ ನೋಡುವ ಮೊದಲನೇದು ಪಿಂಕ್ ಕಲರ್ ಬಾಲ್ ಇದೆ ವಿತ್ ವಾಕಿಂಗ್ ಪಾರ್ಕ್ ಥರ ಸೊ ಎರಡನೇದು ಗಿಫ್ಟ್ ಇದೆ ವಿತ್ ಒಂಥರ ಸ್ಟಾರ್ ಹಗಲ ರಾತ್ರಿನ ಗೊತ್ತಿಲ್ಲ ಅದು ಸನ್ಸೆಟ್ ಸನ್ರೈಸಾ ಅಂತ ಆ ಥರ ಇದೆ ಒಂದು ಚೇಂಜ್ ಓವರ್ ರೀತಿಲಿ ಮೂರನೇದು ಸ್ವಂತ ಕ್ಲಾಸ್ ಇದ್ದಾರೆ ವಿತ್ ಹೈ ಸ್ಪೀಡ್ ಲೈಫ್ ಫೈ ಜಿಗಿಂತ ಸ್ಪೀಡಾಗಿ ಓಡ್ತಾ ಇರುವಂಥ ಲೈಫ್ ಅಂತ ಅನಿಸುತ್ತೆ ರೋಡ್ ಓಕೆ ಮೊದಲನೇದು ಎರಡನೇದು ಮೂರನೇದು ಇಫ್ ಯು ವಾಂಟ್ ಟು ಟೇಕ್ ತ್ರೀ ಆಲ್ಸೋ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಪಿಂಕ್ ಈ ಕಾರ್ಡಲ್ಲಿ ಏನಿದೆ ಅದು ಕೊನೆಯಲ್ಲಿ ನೋಡೋಣ ಮೆಸೇಜು ಬನ್ನಿ ಶಾರ್ಟಾಗಿ ಆಲ್ರೆಡಿ ಫೆಬ್ರವರಿ ಕೂಡ ಈ ವೀಕ್ ಮುಗಿದು ಹೋಗುತ್ತೆ ಸೊ ಯಾರ್ಯಾರು ಮದುವೆ ಆಗ್ತಿದಿರ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ ಇವರ ಸೊ ಸರಸ್ವತಿ ಇದ್ದಾರೆ ಚಂದ್ರ ಇದ್ದಾರೆ ಸೊ ಎಸ್ ಸಮನ್ ಮಾತು ಕೇಳಿ ಚೆನ್ನಾಗಿ ಓದೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಖಂಡಿತ ಪಾಸ್ ಆಗ್ತಿರೋ ಮಕ್ಕಳ ಪ್ರಶ್ನೆ ಹೆಚ್ಚಾಗಿ ಇದೆ ತಾಯಿಯರ ಹತ್ರ ಅಥವಾ ತಾಯಿಯರಿಗೆ ಒಂದಷ್ಟು ಗೊಂದಲಗಳಿರ್ಬೋದು ಖಂಡಿತ ನಿಮ್ಮ ನೆನಪಿನ ಶಕ್ತಿ ಇನ್ಕ್ರೀಸ್ ಆಗತ್ತೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರಿಸ್ಕೊಳ್ಳಿ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಮೂಡ್ ಸ್ಪಿಂಗ್ಸಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸೊ ನೆನೆ ತಾನೇ ಕಳೆದಿರುವಂಥ ನಿನ್ನೆ ಮೊನ್ನೆ ಚಂದ್ರ ಏನಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತರ್ತಾ ಇದ್ದಾರೆ ಫೈನಾನ್ಷಿಯಲಿ ಕೂಡ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಸೊ ರಾಮ ಲಕ್ಷ್ಮಣರ ಸೀತಾದೇವಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತರುತ್ತೆ ಅನ್ನುವಂಥದ್ದು ಇದೆ ಅರ್ಧನಾರೀಶ್ವರರು ನಿಮ್ಮ ಜೀವನಕ್ಕೆ ತುಂಬಾ ಪಾಸಿಟಿವಿಟಿನ ತರ್ತಾ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೊಂದು ಕಡೆ ಕೆಲವು ಸತಿ ಲೈಫ್ ನಮಗೆ ತುಂಬ ಸ್ಟಕ್ ಆಗ್ತಾ ಇದೆ ಎನರ್ಜಿ ಫ್ಲೋ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಒಂಚೂರು ನೆಗಡಿಯಾಗಿದೆ ಸೊ ತುಂಬ ಮಜ್ಜಿಗೆ ಮೊಸರು ಇದೆಲ್ಲ ತಿನ್ಬಿಟ್ಟೆ ಹಾಗಾಗಿ ಹಾಗಾಗಿ ವಾಯ್ಸು ಸ್ವಲ್ಪ ಅಂತ ಇದ್ರೆ ಸಾರಿ ಹೇಳು ಅಂದ್ಕೋಬೇಡಿ ಯಾಕೆ ನಾನು ಎಷ್ಟು ಅದನ್ನು ಕ್ಲಿಕ್ ಮಾಡಿದ್ರು ಅದು ಕೊಳ ಈ ಥರ ಬರ್ತಾನೆ ಇದೆ ಸೊ ಎಸ್ ಗುಂಡಲ್ಲಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಗಿಫ್ಟ್ ಕೊಟ್ಕೊಳ್ತೀರಾ ಸೆಲ್ಫ್ ಗಿಫ್ಟ್ ಅನ್ನುವಂಥದ್ದು ಕೂಡ ಇದೆ ಈ ವಾರ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷಿಸಬಹುದು ಅಕಾಲಿಕ ಮಳೆ ಆಗುವಂತ ಸಾಧ್ಯತೆ ಇದೆ ತುಂಬ ಜೋರ್ ಮಳೆ ಬರುತ್ತೆ ಅನ್ನುವಂಥದ್ದು ಇದೆ ನದಿ ನೀರುಗಳು ಶುದ್ಧೀಕರಿಸ ಕರ್ಸ್ಬೇಕು ಅನ್ನುವಂಥದ್ದು ಹೊಸ ನೀರು ಬಂದಿದ್ದು ತಕ್ಷಣ ಕುಡಿಬಾರ್ದು ಅನ್ನುವಂಥ ರೀತಿಲಿ ಮಳೆ ನೀರು ತುಂಬಾ ನದಿ ನೀರೆಲ್ಲ ಸ್ವಲ್ಪ ಹೇಗೆ ಹೇಳೋದು ಒಂಡ್ ಒಂಡಾಗಿ ಅಂದ್ರೆ ಐ ಮೀನ್ ಮಣ್ಣು ಗಿಣ್ಣು ಎಲ್ಲ ಸೇರಿ ನೀರು ತಿಳಿಯಾಗಿ ಇರೋದಿಲ್ಲಲ್ಲ ಆ ಥರ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಅಗ್ನಿ ಪರ್ವತ ಒಂಚೂರು ಸಿಡಿಯುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟು ಚೆನ್ನಾಗಿದೆ ಈ ವಾರ ಅಂದರೆ ಅಗೈನ್ ಮೂನ್ ಬಂದಿದ್ದಾರೆ ಸೊ ಎಸ್ ತುಂಬ ಇಂಪಾರ್ಟೆಂಟ್ ಒಂದು ಆಪರ್ಚುನಿಟಿ ಬರುತ್ತೆ ನಿಮ್ಮ ಪ್ಲಾನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮಗೆ ಸಿಗ್ತಿರುವಂಥ ಗೈಡೆನ್ಸ್ ನಿಮಗೆ ಸರಿಯಾಗಿ ಸಿಗ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಆ ಒಂದು ಬಂಧನದಿಂದ ನಿಮ್ಮನ್ನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಒಂದಷ್ಟು ಮಾರ್ಗಗಳು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ನೆಗೆಟಿವಿಟಿಲಿ ನೀವೇನಾದರೂ ಸಿಕ್ಕಾಕೊಂಡು ಬಂಧನದಲ್ಲಿ ಇದ್ದರೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರನ ಮಾಡ್ಕೊಳ್ಳೋದು ಕೂಡ ಸಾಧ್ಯತೆ ಇದೆ ಜೊತೆಗೆ ಯಾರು ನಿಮ್ಮನ್ನ ಟಚ್ ಮಾಡದಿರೋ ಹಾಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಒಂದಷ್ಟು ಕಳ್ಳಕಾಕರ ಖಾಯಿಲೆ ಅಥವಾ ಕಳ್ಳಕಾಕರು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬುರ್ಜ್ ಖಲೀಫಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ನೋಡಲಿಕ್ಕೆ ಸಿಗುತ್ತೆ ಈ ವಾರ ಟಿ ವಿಲಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೋ ಮೇ ಬಿ ನನ್ನ ರೀಡಿಂಗ್ ಕೊನೆಯಲ್ಲಿ ಕೊನೆ ಸತಿ ಕೇಳ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗ್ ಇರಬಹುದು ಸೊ ಜೊತೆಗೆ ಜನಗಳು ಗಾಸಿಪ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಸ್ಪಿರಿಟ್ ಅನಿಮಲ್ ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಸ್ ಅನ್ನುವಂಥದ್ದು ಕೂಡ ಇದೆ ಸೊ ಜೊತೆಗೆ ನಿಮಗೆ ಒಂದು ರಕ್ಷಣೆ ಹಾಕ್ಕೊಳ್ಳಿ ಎಲ್ಲೆಲ್ಲೋ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂದು ರೀತಿ ಕಳ್ಳರು ತಪ್ಪಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಮನೆ ಗೇಟ್ ಭದ್ರವಾಗಿ ಲಾಕ್ ಮಾಡಿ ಅನ್ನುವಂಥದ್ದು ಇದೆ ಸೊ ಅದೊಂದು ಚೆಕ್ ಮಾಡ್ಕೊಳ್ಳಿ ದಿನಾಗ್ಲೂ ಕರೆಕ್ಟಾಗಿ ಕರೆಕ್ಟ್ ಆಗಿ ಲಾಕ್ ಆಗಿದೆಯಾ ಡೋರು ಅಥವಾ ಗೇಟ್ ಸರಿಯಾಗಿ ಲಾಕ್ ಆಗಿದೆಯಾ ಇದನ್ನ ಕಂಪಲ್ಸರಿ ನೆನ್ಪಿಟ್ಕೊಂಡು ಚೆಕ್ ಮಾಡಿ ಅನ್ನುವಂಥದ್ದು ಇದೆ ಕೆಲವರು ನಿಮ್ಮ ಪೆಟ್ ಅನಿಮಲ್ಸ್ನ ಕಳ್ಳತನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಸೊ ಎಸ್ ಕೆಲವರಿಗೆ ನಿಮ್ಮ ಪ್ರಾಣಿಗಳು ಬೇರೆಲ್ಲೋ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ಕೇಳಿ ಅನ್ನುವಂಥದ್ದು ಇದೆ ನಿಮ್ಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಿ ಲೈಫಲ್ಲಿ ಮೂವ್ ಆನ್ ಮಾಡಿ ಅನ್ನುವಂಥದ್ದು ಇದೆ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಅವಕಾಶಗಳು ಬರುತ್ತೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಒಂದು ಚಾನ್ಸ್ ನಿಮ್ಮ ಜೀವನಕ್ಕೆ ವಾವ್ ಅನ್ನುವಂಥ ರೀತಿಲಿ ಅಮೇಝಿಂಗ್ ಚಾನ್ಸ್ ಇದು ಬಿಡಬಾರ್ದು ಅನ್ನುವಂಥ ರೀತಿಲಿ ಒಂದು ಚಾನ್ಸ್ ಬರುತ್ತೆ ನಿಮ್ಮ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ತುಂಬ ಬೇಜಾರಾಗ್ಬಿಟ್ಟು ಲವ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಯಿತು ನನಗೆ ಇನ್ಯಾವಾಗೂ ಇವ್ರು ಸಿಗೋದಿಲ್ಲ ಬೇರೆಯವ್ರ ಜೀವನದ ಜೊತೆ ಜೀವನದ ಥರ ನನ್ನ ಜೀವನ ಇರೋದಿಲ್ಲ ಅನ್ನುವಂಥ ನಿಮ್ಮದೇ ಆದ ಭಾವನೆಗಳಲ್ಲಿ ನೀವು ಕೊಚ್ ಹೋಗಿ ವಿದ್ಯೆ ಕಡೆ ಒಂಚೂರು ಗಮನ ಕೊಡೋದು ಕಡಿಮೆ ಮಾಡಬಹುದು ಹಾಗೆ ಮಾಡಬೇಡಿ ಸೊ ಸರಿಯಾದ ರೀತಿಯಲ್ಲಿ ವಿದ್ಯೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದ್ ಕಡೆ ಕೈಗೆ ಬಂದು ಬಾಯಿಗೆ ಬರ್ಲಿಲ್ಲ ತುತ್ತು ಅನ್ನುವಂಥ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಸಮಯನೂ ಚೆನ್ನಾಗಿದೆ ನಿಮ್ಮ ಜೀವನನು ಚೆನ್ನಾಗಿ ಹೋಗ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ಟಕ್ ಎನರ್ಜಿ ನಿಮ್ಮ ಸೀಕ್ರೆಟ್ ಅಥವಾ ಕೆಲವು ಸೀಕ್ರೆಟ್ಗಳು ಆ ನಿಮ್ಮ ಜೀವನದಲ್ಲಿ ಗೊತ್ತಾಗಿ ನಿಮ್ ಜೀವನ ತುಂಬಾ ಚೆನ್ನಾಗಿದ್ರು ಕೂಡ ನನ್ಗೆ ಈ ಜೀವನ ಬೇಡ ಅನ್ನುವಂಥ ರೀತಿಲಿ ನಿಮ್ಮ ಡಿಸಿಷನ್ ಇರುತ್ತೆ ಓಕೆ ಬಟ್ ನಥಿಂಗ್ ಟು ವರಿ ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಒಂದು ಡಿಸಿಷನ್ ತಗೊಳ್ಬೇಕು ನೀವು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಗೆ ಯಾರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಥವಾ ನೀವು ಯಾರಿಗೆ ಕಮಿಟ್ಮೆಂಟ್ ಕೊಡ್ತೀರಾ ಅಂತ ನಿಮ್ಮ ಪ್ರೀತಿ ತುಂಬ ಪವರ್ಫುಲ್ಲಾಗಿ ಇದೆ ಆ ಪ್ರೀತಿನ ಸರಿಯಾದ ರೀತಿಯಲ್ಲಿ ಸದುಪಯೋಗನ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಸಾಕಷ್ಟು ಕೆಲಸ ಕಾರ್ಯಗಳು ಈ ವಾರ ನೀವು ಮಾಡಿ ಮುಗಿಸ್ಲೇಬೇಕು ಆ ಥರ ಕೆಲಸಗಳು ಬರುತ್ತೆ ಅದರಲ್ಲಿ ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನೀವು ಯಾವುದನ್ನು ಮಾಡಲೇಬೇಕು ಅಂತ ಅನ್ಕೊಳ್ತೀರಾ ಅದನ್ನು ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ ತುಂಬ ಜನರಿಗೆ ನೀವು ಅಟ್ರಾಕ್ಟ್ ಆಗ್ತೀರಾ ನಿಮ್ಮಿಂದ ಒಂದಷ್ಟು ಜನಕ್ಕೆ ಸಹಾಯ ಸಿಗುತ್ತೆ ಬೇರೆಯವರು ಕೂಡ ನಿಮಗೆ ಸಹಾಯ ಮಾಡುವಂತ ಸಾಧ್ಯತೆ ಇದೆ ಇಲ್ಲಿ ಏಸ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಖಂಡಿತ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂತ ಸಾಧ್ಯತೆ ಇದೆ ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ತುಂಬ ಚೆನ್ನಾಗಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ತೀರಾ ನಿಮ್ಮ ಲವ್ ಲೈಫ್ ಫುಲ್ಫಿಲ್ಮೆಂಟ್ ಆಗತ್ತೆ ಸೊ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಡೀಪ್ ಆಗಿರುವಂತ ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಅವೇಕನಿಂಗ್ ಆಗುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಎಕ್ಸ್ ಎನರ್ಜಿಲಿ ಕಳೆದು ಹೋಗಿರುವಂತ ನಿಮ್ಗೆ ಹೊಸ ಪರ್ಸನ್ ಬಂದು ಒಂದ್ ರೀತಿಲಿ ಅಮೃತಧಾರೆ ತರ ಬರ್ತಾರೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ತಾಯಿನೇ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಆಸೆಗಳಿಗೆ ಅಡ್ಡಿ ಏನು ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸೀಕ್ರೆಟ್ಸ್ ತಿಳ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಫಾರ್ ಗಿವರಿಂಗ್ ಆ್ಯಂಡ್ ಲರ್ನಿಂಗ್ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂಚೂರು ಹೀಲ್ ಆಗಬೇಕಾಗಿದೆ ಪಾಸ್ಟ್ ಎನರ್ಜಿಸ್ ಹೀಲ್ ಆಗಬೇಕು ಫೈನಾನ್ಷಿಯಲ್ ಮತ್ತು ಕೆರಿಯರ್ ವಿಚಾರವಾಗಿ ನಿಮ್ಮ ಪ್ರೇಮ ಜೀವನ ಎಫೆಕ್ಟ್ ಆಗ್ತಾ ಇದೆ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ನಿಜವಾಗ್ಲೂ ಏನ್ ಫೀಲಿಂಗ್ಸ್ ಇದೆ ಏನ್ ಭಾವನೆಗಳನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಪಾರ್ನರ್ ಬಗ್ಗೆ ಅದನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ ವೀಕ್ ಫುಲ್ ಆಫ್ ರೊಮ್ಯಾನ್ಸ್ ಅಂತ ಹೇಳಬಹುದು ಅಗೇನ್ ರೊಮ್ಯಾನ್ಸ್ ಇದೆ ಇಲ್ಲಿ ಸೊ ಎಸ್ ಸೋಲ್ಮೇಟ್ ಮೆಟ್ ಇದ್ದೀರಾ ಟ್ವಿನ್ ಫ್ಲೇಮ್ ಇರಬಹುದು ಎಸ್ ಅಂತ ಇದೆ ನೋ ಅಂತ ಇದೆ ಸೊ ಲೆಟ್ ಗೋ ಅಂತ ಇದೆ ಸೊ ಇಲ್ಲಿ ಸಾಕಷ್ಟು ಅವಕಾಶಗಳು ಆಪ್ಷನ್ಸ್ ಜೊತೆಗೆ ನಿಮಗೆ ಬಂದಿದೆ ಯಾವುದಕ್ಕೆ ಎಸ್ ಹೇಳ್ತೀರಾ ಯಾವುದಕ್ಕೆ ನೋ ಹೇಳ್ತೀರಾ ಯಾವುದಕ್ಕೆ ಲೆಡ್ ಗೋ ಹೇಳ್ತೀರಾ ಸೊ ನಿಮಗೆ ಬಿಟ್ಟಂತಹ ವಿಚಾರ ನಿಮ್ಮ ಒಳೆತನ ಅಥವಾ ನಿಮ್ಮ ಶಕ್ತಿನ ಯಾರು ದುರುಪಯೋಗ ಪಡಿಸ್ಕೊಳ್ತೀರೋ ಹಾಗೆ ನೋಡ್ಕೊಳ್ಳಿ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂತ ಸೊ ಬಿ ಹ್ಯಾಪಿ ಇಟ್ ಈಸ್ ಒನ್ ವೇ ಆಫ್ ಬೀಯಿಂಗ್ ವೈಸ್ ಅಂತ ಇದೆ ಸೊ ನಿಮ್ಮ ಜೊತೆ ನೀವು ಖುಷಿಯಾಗಿರಿ ನಿಮ್ಮ ಜೊತೆ ನೀವು ಸಂತೋಷವಾಗಿರಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಬಿ ಹ್ಯಾಪಿ ಸಂತೋಷವಾಗಿರಿ ಸೊ ಲೆಟರ್ಸ್ ನೋಡುವ ಎನ್ ಡಲ್ಯೂ ಇ ಕೆ ವೈ ಯಾವುದೋ ಒಂದು ಕೀ ನಿಮಗೆ ಸಿಗ್ಬಹುದು ವಾಡ್ರೊಬ್ಬದು ಎಕ್ಸ್ ಓ ಇದೆ ಸೊ ನೋ ಎಕ್ಸ್ ಅಂತ ಇದೆ ಸೊ ಎಕ್ಸಿಗೆ ನೋ ಅಂತ ಹೇಳ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಪಿಇ ಕ್ಯೂ ಲೆಟರ್ ಕೂಡ ಇಂಪಾರ್ಟೆಂಟ್ ಇದೆ ಆರ್ ಲೆಟರ್ ಕೂಡ ಇಂಪಾರ್ಟೆಂಟ್ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಗೋದನ್ನ ಮರಿಬೇಡಿ ಸರಸ್ವತಿಯ ಆರಾಧನೆ ಚಂದ್ರನ ಆರಾಧನೆ ಅರ್ಧನರೀಶ್ವರರ ಆರಾಧನೆ ಮಾಡೋದನ್ನ ಮರಿಬೇ ಮರಿಬೇಡಿ ಓಕೆ ಒಳ್ಳೆಯದಾಗಲಿ ಟೇಕ್ ಕೇರ್ ನಮಸ್ತೆ ಎರಡನ್ನ ಎರಡನೇದನ್ನ ಯಾರು ಆಯ್ಕೆ ನೋಡುವ ನಿಮ್ಗೆ ಫೈನಾನ್ಶಿಯಲಿ ತುಂಬಾ ಸಕ್ಸಸ್ ನೋಡ್ತೀರಾ ಈ ವಾರ ಅನ್ನುವಂಥದ್ದು ಇದೆ ನಿಮ್ಮ ಮಗುವಿನಿಂದ ನಿಮ್ಗೊಂದಷ್ಟು ಹಣ ಬರುತ್ತೆ ಅನ್ನುವಂತದ್ದು ಕೂಡ ಇದೆ ಕೃಷ್ಣ ಇದಾರೆ ಸೂರ್ಯ ಇದಾರೆ ವಾಹ್ ಸೊ ಕೃಷ್ಣ ಒಂದೇ ಜಗದ್ಗುರು ಜೊತೆಗೆ ರಥಸಪ್ತಮಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರ್ತಾ ಇದೆ ರಾಜಕೀಯವಾಗೂ ಕೂಡ ಸಾಕಷ್ಟು ಬದಲಾವಣೆನ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರಾಣಿ ಪಕ್ಷಿ ಜಾನುವಾರುಗಳಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಮಸ್ಯೆ ಆಗೋದಿಲ್ಲ ಇದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಓಕೆ 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 ಅನ್ಬೇಡಿ ಯಾಕೆ ಓಕೆ ಓಕೆ ಅಂತೀರಾ ಅಂತ ಯಾರೋ ಅಂತ ಇದ್ದಾರೆ ಸೊ ಓಕೆ ಓಕೆ ಅಂತ ಏನು ಅಂತ ಇಲ್ಲ ಅದು ಹೇಳಬೇಕಾದ್ರೆ ಅದು ಹಾಗೆ ಫ್ಲೋಲಿ ಬರುವಂಥದ್ದು ಆ್ಯಸ್ ಎ ಟೀಚರ್ ಆಗಿ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾದ್ರೆ ಹಾಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಟ್ಯೂಷನ್ ಮಕ್ಕಳ ಜೊತೆ ಮಾತಾಡಿ ಮಾತಾಡಿ ಒಂದಷ್ಟು ಅಭ್ಯಾಸಗಳು ಆಗಿ ಹೋಗಿದೆ ಅದನ್ನು ತಿದ್ಗೊಳ್ಳುವಂಥ ಪ್ರಯತ್ನ ಪಡ್ತೀನಿ ಆಯ್ತಾ ಆಯ್ತು ಸೊ ಎಸ್ ದೇವಸ್ಥಾನದ ಕೆಲಸ ಕಾರ್ಯಗಳು ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರುವಂತ ನ ರೀ ರೀಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಆಗಿದ್ದಂಥದ್ದನ್ನ ಸರಿಪಡಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಧರ್ಮೋ ರಕ್ಷತಿ ರಕ್ಷಿತ ಇದನ್ನ ಯಾರು ನಂಬ್ತಿರೋ ಇಲ್ವೋ ಸೊ ಕೆಲವ್ರು ಯಾರು ನಂಬ್ತಿರ ಆ ಹಾದಿಲೇ ನೆಡೀರಿ ಅದರಿಂದ ಇನ್ನಷ್ಟು ಒಳ್ಳೆ ಕಾರ್ಯಗಳು ಆಗತ್ತೆ ಸಮಾಜ ಕೂಡ ಸುಧಾರಣೆಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಮನುಷ್ಯ ಧರ್ಮನ ಅಥವಾ ಒಂದು ಸನಾತನ ಧರ್ಮ ಇರಬಹುದು ಮನುಷ್ಯ ಧರ್ಮ ಇರಬಹುದು ಸನಾತನ ಧರ್ಮ ಅಂದ್ರೇ ಮನುಷ್ಯ ಧರ್ಮ ಮನುಷ್ಯರನ್ನ ಮನುಷ್ಯರ ನೋಡೋ ಅಂಥದ್ದು ಅಲ್ವಾ ಸೊ ಕೆಲವು ವಿಚಾರಗಳು ಮಾತಾಡೋದು ಬೇಡ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಏ ಹೊಸ ವಿದ್ಯೆ ಬರೋದ್ರಲ್ಲಿ ಇದೆ ವಿದ್ಯೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ಆ ಒಂದು ಹಳೆ ವಿದ್ಯೆ ಮತ್ತೆ ಹೊಸ ರೂಪುರೇಷೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಪ್ರಾಣಿ ಪಕ್ಷಿಗಳಿಗೆ ಕೃಷ್ಣನ ಆಶೀರ್ವಾದ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಕೂಡ ಇದೆ ಅಂತ ಇದೆ ಅದ್ರ ಜೊತೆಗೆ ರಾಜಕೀಯದಲ್ಲಿ ಯಶಸ್ಸು ಆರೋಗ್ಯದಲ್ಲಿ ಯಶಸ್ಸು ಅಭಿವೃದ್ಧಿ ಬರುವಂಥದ್ದು ಮದುವೆ ಕಾರ್ಯಗಳು ವಿಳಂಬ ಆಗಿದೆ ಅಂದರೆ ಅದು ಕೂಡ ಈ ವೀಕಲ್ಲಿ ಟೇಕಪ್ ಆಫ್ ಟೇಕಾಫ್ ಆಗುತ್ತೆ ಕೆಲವು ಟೇಕಪ್ ಆಗುತ್ತೆ ಕೆಲವು ಈ ಥರ ಇದೆ ಸೊ ಒಂದಷ್ಟು ವಿಚಾರಗಳಿಗೆ ಗಣೇಶನ ಆರಾಧನೆ ಮಾಡೋದರಿಂದ ನಿಮ್ಮ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಬಗೆಹರಿಸಿಕೊಡ್ತಾರೆ ಅನ್ನುವಂಥದ್ದು ಇದೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ವಾಯ್ಸ್ ವೇರಿಯೇಷನ್ ಇದ್ದರೆ ಅಥವಾ ಈ ಥರ ಶಬ್ದ ಬರ್ತಿದ್ರೆ ಅಡ್ಜಸ್ಟ್ ಮಾಡಿಕೊಳ್ಳಿ ಬಿಸಿಲಿನ ಪ್ರಭಾವ ಮಜ್ಜಿಗೆಯ ಪ್ರಭಾವ ಸೊ ನೋಡ್ಕೊಳ್ತೀನಿ ಥ್ಯಾಂಕ್ ಯು ಇವಾಗ ತುಂಬಾ ಸ್ಲೋ ಮಾಡ್ಕೊಳ್ತೀರಾ ಏನೋ ಒಂದು ಲೇಸಿನೆಸ್ ನಿಮಗೆ ಕಾಡ್ತಾ ಇರುತ್ತೆ ಅಂತ ಅನ್ಸುತ್ತೆ ಸೆವೆಂಟಿ ನಂಬರ್ ಸಮಥಿಂಗ್ ಏನೋ ಸ್ಪೆಷಲ್ ಇರುತ್ತೆ ಈ ವಾರದಲ್ಲಿ ಅನ್ನುವಂಥದ್ದು ಇದೆ ಸೊ ಎಕ್ಸ್ ವಾಪಸ್ ಬರುವಂಥದ್ದು ಹಳೆ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ವಾಪಸ್ ಬಂದು ನಿಮಗೆ ಒಂದಷ್ಟು ತಲೆನೋವನ್ನು ತೊಗೊಂಬರ್ತಾರೆ ಹಾಗಾಗಿ ಹಳೆ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಕ್ಸಸ್ ಎಕ್ಸಿಟ್ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಎಕ್ಸಸ್ ಅಂದರೆ ಎಕ್ಸ್ ಪರ್ಸನ್ಸ್ ಎಲ್ಲ ನಿಮ್ಮ ಲೈಫಿಗೆ ಬಂದು ಮತ್ತೆ ಯಾವಾಗ ಬೇಕಾದರೂ ನಿಮಗೆ ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಾರೆ ಅಂಥವರಿಗೆಲ್ಲ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಹಳೆ ಫ್ರೆಂಡ್ಸ್ ಭೇಟಿಯಾಗಿ ಹಳೆ ಲವರ್ ಭೇಟಿಯಾಗಿ ಹಳೆ ಥರ್ಡ್ ಪಾರ್ಟಿ ಭೇಟಿಯಾಗಿ ಸಾಕಷ್ಟು ಸಮಸ್ಯೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಇದರ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎದುರಿಸ್ತಾ ಇಲ್ಲ ಒಂದು ಅವೇರ್ನೆಸ್ ಅಷ್ಟೇನೆ ಇದನ್ನ ನೀವು ತಡೆದ್ರೆ ಅದಲ್ಲೇ ನಿಂತು ಹೋಗುತ್ತೆ ಅನ್ನುವಂಥದ್ದು ಎನರ್ಜಿ ಕಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳುತ್ತೆ ಅದನ್ನು ಕೇಳಿ ಹೊಸ ಫ್ರೆಂಡ್ಸ್ ಬರುವಂಥ ಸಾಧ್ಯತೆ ಇದೆ ಒಂದಷ್ಟು ರೇಖಿ ಹೀಲಿಂಗ್ ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ ನಿಮ್ಮ ಗೆ ಒಂದಷ್ಟು ಹೀಲಿಂಗ್ ಕೂಡ ಬರುತ್ತೆ ಅನ್ನುವಂಥದ್ದು ಮಕ್ಕಳಿಗೆ ಮಕ್ಕಳಾಗಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಚಿಲ್ಡ್ರನ್ಸ್ ಬರುವಂತ ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನೆಸೆಸರಿಯಾಗಿ ಚಿಂತೆ ಮಾಡಬೇಡಿ ಅನಗತ್ಯವಾಗಿ ಯಾವುದನ್ನು ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಆಲೋಚನೆಗಳ ಮೇಲೆ ನಿಗಾ ಇರ್ಲಿ ನಿಮ್ಮ ಆ ಒಂದು ಯೋಜನೆ ಯಾವ ಒಂದು ಔಟ್ಕಮ್ ಅನ್ನ ತರಬಹುದು ನಿಮ್ಮ ಥಾಟ್ಸ್ ಇರುವಂತಹ ಕೆಪಾಸಿಟಿ ಏನು ನಿಮ್ಮ ಥಾಟ್ಸ್ ಯಾವ ರೀತಿ ಔಟ್ಕಮನ್ನು ಬಯಸ್ತಾ ಇದೆ ಸೊ ನಿಮ್ಮ ಅರ್ಹತೆ ಏನು ನಿಮ್ಮ ಅರ್ಹತೆಗೆ ತಕ್ಕಂಥ ಆಲೋಚನೆಗಳು ನಿಮ್ಮಲ್ಲಿ ಇದೆಯಾ ಯಾವುದಾದ್ರೂ ಕೆಲಸ ಕೈಗೆತ್ಕೊಂಡ್ರೆ ಅದರ ನೆಕ್ಸ್ಟು ರಿಫ್ಲೆಕ್ಷನ್ ಏನಾಗಿರ್ಬೋದು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೂ ನಿಮಗೆ ಪ್ರೀತಿಸ್ತಾ ಇಲ್ಲ ಅಥವಾ ಯಾರೂ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ನಿಮ್ಮ ಅರ್ತ್ ಏಂಜಲ್ಸ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಸೊ ಭೂಮಿ ತಾಯಿ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಸದ್ಯ ಇರೋರು ಹೊಸ ಮನೆಗೆ ಹೋಗಿ ಅನ್ನುವಂಥದ್ದು ಇದೆ ರಾಂಗ್ ಸ್ಥಳದಲ್ಲಿ ಒಂದು ಕಿಟಕಿ ಇದೆ ಆ ಕಿಟಕಿನ ಮುಚ್ಚಿಸಿ ಇನ್ನಷ್ಟು ಒಳ್ಳೇದಾಗತ್ತೆ ಆ ಕಿಟಕಿನ ಬೇರೆ ಕಡೆ ತಕ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯ ಆದ್ರೆ ಸಂಜೆಗೆ ಮುಂಚೆ ಅಂದ್ರೆ ಈವ್ನಿಂಗ್ ಆಗೋಕ್ಕಿಂತ ಮುಂಚೆ ವಿಂಡೋಸ್ನ ಕ್ಲೋಸ್ ಮಾಡ್ಬಿಡಿ ಕಿಟಿಗಳನ್ನ ಮುಚ್ಚಿ ಅನ್ನುವಂಥದ್ದು ಕೂಡ ಇದೆ ಓಕೆ ಜೊತೆಗೆ ಒಂಚೂರು ನಿಮ್ಮ ಪ್ಲಾನ್ ಪ್ರ ವರ್ಕ್ ಆಗ್ತಾ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ ಒಂದಷ್ಟು ಆಗಿ ಯೋಚನೆ ಮಾಡಿದ್ರೆ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಸಿಗುತ್ತೆ ಎಮೋಷ್ನಲಿ ಯೋಚನೆ ಮಾಡ್ತಿದ್ರೆ ಫೈನಾನ್ಷಿಯಲಿ ಯಾವುದು ಸಕ್ಸಸ್ ಸಿಗೋದಿಲ್ಲ ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಪ್ರೊಫೆಷ್ನಲ್ ಫೀಲ್ಡಲ್ಲಿ ಇದೀವಿ ಅನ್ನೋ ರೀತಿಲಿ ಬಿಹೇವ್ ಮಾಡಿದಾಗ ಮಾತ್ರ ನಮ್ಗೆ ಏನಾದರೂ ಒಂಚೂರು ಫೈನಾನ್ಷಿಯಲಿ ಸಕ್ಸಸ್ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಸಕ್ಸಸ್ ನೋಡ್ತೀರಾ ಅದು ಬೇರೆ ವಿಚಾರ ಬಟ್ ನೀವು ಒಂಚೂರು ಆ ಪ್ರೊಫೆಷನಲಿಸಮ್ನ ಮೈಗೂಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ರಿಸೋರ್ಸ್ ನಿಮ್ಮ ಆದಾಯನ ಸರಿಯಾದ ರೀತಿಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಡೆ ದುಂದು ವೆಚ್ಚ ತುಂಬಾ ದುಬಾರಿ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಅದರ ಜೊತೆಗೆ ನಿಮ್ಗೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಒಂದು ಸೇಫ್ ಲವ್ ಒಂದು ನಂಬಿಕಸ್ಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಅದನ್ನ ಮಾಡಿ ಜೊತೆಗೆ ಎಲ್ಲೋಂದ್ ಕಡೆ ನಿಮ್ಮ ಗ್ರೋತ್ ಜೋರಾಗಿ ನಡೆಯುತ್ತೆ ಸ್ಪಿರಿಚುವಲ್ ಗ್ರೋತ್ ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವ್ದೋ ಒಂದು ಕಾರಣಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬಹುದು ಸೊ ಒಂಟಿ ಪ್ರಯಾಣ ಮಾಡಕ್ಕಿಂತ ಮುಂಚೆ ಒಂಚೂರು ಪ್ರಾರ್ಥನೆ ಮಾಡಿ ಒಂದು ರಕ್ಷೆನ ಹಾಕ್ಕೊಂಡು ಆಮೇಲೆ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಕೃಷ್ಣನ ಅವತಾರದ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೇಳಲಿಕ್ಕೆ ಸಿಗುತ್ತೆ ಈ ವಾರ ಅನ್ನುವಂಥದ್ದು ಕೂಡ ಇದೆ ಶ್ರೀ ಕೃಷ್ಣನ ಆಶೀರ್ವಾದ ಕೂಡ ಇದೆ ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆ ಗಮನ ಹರಿಸಿ ಅನ್ನುವಂಥದ್ದು ಇದೆ ನಿಮ್ಗೆ ಎಲ್ಲ ರೀತಿಯ ಚಾಲೆಂಜಸ್ ಇಷ್ಟ ಆದ್ರೆ ಆ ಚಾಲೆಂಜ್ ನಿಮ್ಗೆ ಬಂದ್ರೆ ನಿಮ್ಗೆ ಚಾಲೆಂಜ್ ಇಷ್ಟ ಇರಬಹುದು ಆದ್ರೆ ಚಾಲೆಂಜಿಗೆ ನೀವು ಇಷ್ಟ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಆಪರ್ಚುನಿಟೀಸ್ ಬರುತ್ತೆ ಒಂದಷ್ಟು ಎಕ್ಸೈಟ್ಮೆಂಟ್ ಬರೋದ್ರಲ್ಲಿ ಇದೆ ಒಂದಷ್ಟು ಅಡ್ವೆಂಚರ್ ರೀತಿಲಿ ಲೈಫ್ ಬದ್ಲಾಗೋದ್ರಲ್ಲಿ ಇದೆ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಬದಲು ಬರುತ್ತೆ ಅದ್ರ ಬದಲಾಗಿ ಅವರು ಒಂದಷ್ಟು ಯಶಸ್ಸನ್ನ ಕೂಡ ನೋಡ್ತಾರೆ ಸೊ ಸಮಸ್ಯೆಯಿಂದ ಅವರಿಗೆ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಸೆಲ್ಫ್ ಕಂಟ್ರೋಲ್ ತುಂಬಾ ಮುಖ್ಯ ಕೆರಿಯರ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ಸಕ್ಸಸ್ ಅಂದ್ರೆ ಏನು ಅಂತ ಇನ್ನೊಮ್ಮೆ ನೀವು ನೋಡ್ತೀರಾ ಸರಿ ತಪ್ಪುಗಳ ಹಾದಿಲಿ ನಡಿಬೇಕಾದ್ರೆ ಸರಿ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸತ್ಯ ಅಸತ್ಯಗಳ ನಡುವಿನ ಸತ್ಯ ಗೊತ್ತಾದ್ರೆ ಜೀವನ ಹೆಚ್ಚು ಚಂದ ಅನ್ನುವಂಥದ್ದು ಕೂಡ ಇದೆ ಸೊ ಈ ಕಾರ್ಡ್ ರಿವರ್ಸ್ ಆಗಿತ್ತು ಇದನ್ನ ನೋಡೋಣ ಟ್ರೂ ಲವ್ ಬರುವಂತ ಸಾಧ್ಯತೆ ಇದೆ ಯು ಡಿಸರ್ವ್ ಲವ್ ಇದೆ ಓಕೆ ಹನಿಮೂನ್ ಎನರ್ಜಿ ಕೂಡ ಇದೆ ಹನಿಮೂನ್ಗೆ ಹೋಗುವಂತ ಸಾಧ್ಯತೆ ಇದೆ ಸೊ ಮನಸ್ಸು ಬಿಚ್ಚಿ ಮಾತಾಡ್ತಿರೋ ನಿಮ್ಮ ಪಾರ್ಟ್ನರ್ ಜೊತೆ ಅನ್ನುವಂಥದ್ದು ಇದೆ ಆದಷ್ಟು ಬೇಗ ನಿಮ್ಮಲ್ಲಿ ಕೆಲವರಿಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಇನ್ ಕೆಲವರಿಗೆ ತುಂಬ ಅಟ್ರಾಕ್ಷನ್ ಆಗುವಂಥ ಸಾಧ್ಯತೆ ಇದೆ ನಿಜವಾದ ಸೋಲ್ ಮೆಚ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ಸಾರಿ ದುಡ್ ಬರುತ್ತೆ ಯೋಚನೆ ಮಾಡಬೇಡಿ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ ಬೇರೆ ರೀತಿಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ಕೆಲವು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಖಂಡಿತವಾಗ್ಲೂ ಸಕ್ಸಸ್ ಇರೋದ್ರಿಂದ ನಥಿಂಗ್ ಟು ವರಿ ಅಗೇನ್ ಇಲ್ಲಿ ಎಸ್ ಅಂತ ಇದೆ ಸೊ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇದ್ದರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಎಸ್ ನೀವೇನು ಅಂದ್ಕೊಂಡ್ರು ಕೂಡ ಆಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಓಕೆ ಈಗ ಈ ಕಾರ್ಡಲ್ಲಿ ಏನಿದೆ ನೋಡೋಣ ಸೊ ಲೈವ್ ಯುವರ್ ಡ್ರೀಮ್ಸ್ ಅಂತ ಇದೆ ನಿಮ್ಮ ಕನಸುಗಳು ಏನಿದೆ ಆ ಕನಸುಗಳನ್ನ ನನಸ್ ಮಾಡ್ಕೊಳಿ ಅಂತ ಇದೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಶಿಯಲಿ ಸಕ್ಸಸ್ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಒಂದಷ್ಟು ಲೆಟರ್ಸ್ ನೋಡುವ ಸೊ ಮೀ ಎಂ ಓ ಮಿಯೋ ಬೆಕ್ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದೆ ನಿಯೋನ್ ಅಂತ ಕೂಡ ಹೇಳ್ತಾ ಇದೆ ಫಾಲ್ಸ್ ಫ್ರೆಂಡ್ಶಿಪ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಯಾರೋ ಹೇಳ್ತಾ ಇದ್ದಾರೆ ವಾಗ್ದೇವಿ ಫಾಲ್ಸ್ ಅಂತ ಸೊ ಹೌದು ನಿಮಗೆ ಇದು ಫಾಲ್ಸ್ ಅಂದರೆ ತಗೊಳ್ಬೇಡಿ ಬಿಟ್ ಹಾಕಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಫೇಲ್ ಆಯಿತು ವಾಗ್ದೇವಿದು ಅಂತ ಯಾರೋ ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ಪಾಸು ಫೈಲು ದೇವರು ಮಾಡಿದರೇ ನಡೆಯೋದಿಲ್ಲ ಇನ್ನು ಮನುಷ್ಯರು ಮಾಡೋದು ನಡೆಯುತ್ತಾ ಸೊ ನೆವರ್ ಫೇಲ್ ಅನ್ನುವಂಥದ್ದು ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಎಂಇ ಎನ್ ಎನ್ ಯು ವಿ ಎಫ್ ವಿ ಅನ್ನುವಂಥದ್ದು ಇದೆ ಸೊ ಫುಲ್ಗಳ ಗಳ ಮಾತುಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಯು ಎ ಇಂದ ಒಂದಷ್ಟು ಮಾಹಿತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನೋ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ವಿ ಎಫ್ ಐ ಮೀನ್ ಸಮಥಿಂಗ್ ಗ್ರಾಫಿ ಗ್ರಾಫಿಕ್ ಗೆ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ವಿಷ್ಣುವಿನ ಆರಾಧನೆ ಕೃಷ್ಣನ ಆರಾಧನೆ ಸೂರ್ಯನಾರಾಯಣರ ಆರಾಧನೆ ಗಣೇಶನ ಆರಾಧನೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಶಿವ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಜಾಸ್ತಿ ಇವಿಲ ಇದೆ ಅದನ್ನ ಹೋಗ್ಲಾಡ್ಸೋದ್ರ ಕಡೆ ಗಮನ ಕೊಡಿ ನಂಗೆ ನಗ್ತಾ ಇರೋದನ್ನ ಕಲಿ ನಮಸ್ತೆ ಮೂರನೇದು ಯಾರು ಆಯ್ಕೆ ಮಾಡಿದೀರ ಈ ಕಾರ್ಡಲ್ಲಿ ಏನಿದೆ ಕೊನೆಯಲ್ಲಿ ನೋಡೋಣ ಸೊ ಮೊನ್ನೆ ಶುರು ಮಾಡೋಣ ನಿಮ್ಮ ಈ ವಾರ ಪೂರ್ತಿ ನಿದ್ದೆ ಮೂಡಲ್ಲೇ ಹೋಗುತ್ತೆ ಅನ್ನುವಂಥದ್ದು ಇದೆ ಶತ್ರುಗಳು ತುಂಬ ಬಾಧೆ ಕೊಡ್ತಾರೆ ಫಿಸಿಕಲಿ ಕೆಲವರು ನಿಮ್ಮ ಮನೆಯವರು ಅಥವಾ ಬೇರೆ ಯಾರೋ ನಿಮಗೆ ಅರ್ಥನೇ ಮಾಡ್ಕೊಳ್ತಿರೋ ಸಾಕಷ್ಟು ಸಮಸ್ಯೆ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ ಶೋಲ್ಡರ್ ಪೇಯ್ನ್ ಜಾಸ್ತಿ ಆಗಬಹುದು ಬಾಡಿ ಪೇಯ್ನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಒಂದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ವಿಚಾರವಾಗಿ ಅನ್ನುವಂಥದ್ದು ಇದೆ ಓಕೆ ವಿಷ್ಣು ಇದಾರೆ ಇದ್ದಾರೆ ತಾರಿ ಇದ್ದಾರೆ ನನ್ಗೆ ಇಲ್ಲಿವರೆಗೂ ಬರ್ತಾ ಇದೆ ಸೋ ಮಚ್ ಸ್ಲೀಪಿ ಸ್ಲೀಪಿ ಎನರ್ಜಿಲಿ ಇದ್ದಾರೆ ಮಾತಿನ ಕಡೆ ಗಮನ ಇರಲಿ ಒಂದಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ ವಾಹನ ಓಡಿಸ್ಬೇಕಾದ್ರೆ ಒಂಚೂರು ಎಚ್ಚರಿಕೆಯಿಂದ ಇರಿ ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಸೂಪರ್ ಸೋಲ್ ಇರೋದ್ರಿಂದ ನೀವು ನಿಮಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳು ಬರೋದ್ರಲ್ಲಿ ಇದೆ ನಿಮ್ಮ ಫ್ಯಾಮಿಲಿ ಕಡೆ ನೀವು ಹೆಚ್ಚು ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಳ್ಳೆ ವ್ಯಕ್ತಿ ನಿಮ್ಮ ಹೃದಯಕ್ಕೆ ತುಂಬ ಇಷ್ಟ ಆಗುವಂಥ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಇಷ್ಟ ದೇವರ ಒಂಚೂರು ಬಂಧನ ಆಗಿದೆ ಸೊ ನಿಮ್ಮ ಇಷ್ಟ ದೇವರ ಬಂಧನನ ಬಿಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಕಲಿಯುಗದಲ್ಲಿ ಕಲ್ಕಿ ಇದಾರೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಕಲ್ಕಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಕ್ರಿಟಿಕಲ್ಲಾಗಿ ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಇಲ್ಲ ಅನ್ನಿಸ್ಬೇಕು ಅಂದ್ಕೊಂಡಿರೋರಿಗೆ ಒಂದಷ್ಟು ಸಮಸ್ಯೆಗಳನ್ನ ತಂದು ಒಡ್ಡುತ್ತಾರೆ ಅನ್ನುವಂಥದ್ದು ಇದೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಬಗೆಹರಿಸ್ ಕೊಡ್ತಾರೆ ಕಲ್ಕಿ ಭಗವಾನರು ಅನ್ನುವಂಥದ್ದು ಕೂಡ ಇದೆ ಓಕೆ ಸಾಕಷ್ಟು ಬದಲಾವಣೆ ಇದೆ ಸಾಕಷ್ಟು ಕ್ಲಾರಿಟಿ ಬೇಕಾಗಿದೆ ನಾರದ ಮುನಿಗಳು ಬಂದಿರೋದ್ರಿಂದ ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡುವಂಥ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುವಂಥ ಸಾಧ್ಯತೆ ಇದೆ ಇನ್ಮುಂದೆ ನಿಮ್ಮ ಲೈಫ್ ತುಂಬಾ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಯಾರೇ ಬಂದ್ರು ಯಾರೇ ಹೋದ್ರು ನಾನು ಏನು ಕೇರ್ ಮಾಡೋದಿಲ್ಲ ಅನ್ನುವಂಥ ರೀತಿಲಿ ಇರ್ತೀರ ಯಾವುದೇ ನೋವು ನನಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಕೂಡ ಡಿಸೈಡ್ ಮಾಡ್ತೀರ ಹಾಗಾಗಿ ಹೊಸ ಜೀವನದ ಕಡೆ ಮುಖ ಮಾಡ್ತೀರಾ ಹೊಸ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ತಗೊಂಬರ್ತೀರ ನಿಮ್ಮ ಆಕ್ಷನ್ ನಿಮ್ಮ ಮನಸ್ಥಿತಿನ ತೋರ್ಸೋ ರೀತಿಲಿ ಬದಲಾಗ್ತಿರಾ ತುಂಬಾ ಎಕ್ಸಲೆಂಟ್ ಅನ್ನುವಂತ ರೀತಿಲಿ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗ್ ಬರ್ತೀರಾ ಇದುವರೆಗೂ ಯಾರು ಅಂತ ಪ್ರಯತ್ನ ಪಟ್ಟಿರ್ಲಿಲ್ಲ ಅಂಥ ಪ್ರಯತ್ನನ ಪಟ್ಟು ನೀವು ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರ್ತೀರಾ ಆದರೆ ಇದನ್ನ ನೀವು ಒಬ್ಬರೇ ಮಾಡಿದ್ರೆ ಬೆಟರ್ ಇದೆ ಎಲ್ಲರ ಜೊತೆ ಹೇಳ್ಕೊಂಡು ಮಾಡಿದ್ರೆ ಇದರಿಂದ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಸಾಕಷ್ಟು ಬದಲಾವಣೆ ಜೊತೆಗೆ ಸಾಕಷ್ಟು ಪ್ರೀತಿ ಕೂಡ ನಿಮ್ಮನ್ನ ಹುಡ್ಕೊಂಡು ಬರೋದ್ರಲ್ಲಿ ಇದೆ ಆ ಪ್ರೀತಿ ನಿಮ್ಮ ಜೀವನಕ್ಕೆ ಯಾರ್ಯಾರು ಸಮಸ್ಯೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಛಿದ್ರ ಮಾಡಿದ್ದು ಯಾರು ಆ ಛಿದ್ರದಿಂದ ನೀವು ಯಾವ ರೀತಿ ಬ್ಯೂಟಿಫುಲ್ ಆಗಿರುವಂತ ಆರ್ಟ್ ಪೀಸ್ ಆಗಿದ್ದೀರಾ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಜೊತೆಗೆ ಒಂದಷ್ಟು ಮೋಸಗಳು ಒಂದಷ್ಟು ಓಡಿ ಹೋಗುವಂತ ತಂತ್ರಗಾರಿಕೆ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಓಡಿ ಹೋಗುವಂಥ ತಂತ್ರಗಾರಿಕೆ ಅಂದ್ರೆ ಏನು ಅಂದ್ರೆ ಸೊ ನಮಗ್ ನಾವು ಮೋಸ ಮಾಡಿಕೊಳ್ಳೋ ಅಂಥದ್ದು ಅಪ್ರಾಮಾಣಿಕರಾಗಿ ಇರುವಂಥ ವ್ಯಕ್ತಿಗಳನ್ನ ನಂಬಿ ಎಲ್ಲೂ ಮುಖ ತೋರ್ಸಕ್ ಇರೋ ಹಾಗೆ ಸಮಸ್ಯೆ ಎದುರಿಸುವಂಥದ್ದು ಸೊ ದಾಡ್ಬಾಡಿ ಸಿಚುವೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ ಸೊ ಹಾಗಾಗಿ ನಿಮ್ಮ ಚೇಂಜಿಂಗ್ ಟೈಮ್ ಬಂದರೂ ಕೂಡ ನೀವು ಒಂದ್ ರೀತಿ ಚೇಂಜ್ ಆಗಿಲ್ಲ ಈಗ ನೀವು ಚೇಂಜ್ ಆಗಲೇಬೇಕಾದಂತಹ ಸಮಯ ಬಂದಿರೋದ್ರಿಂದ ಚೇಂಜ್ ಆಗಿ ಅನ್ನುವಂಥದ್ದು ಇದೆ ಒಂದಷ್ಟು ಹ್ಯಾಂಗ್ ಮ್ಯಾನ್ ಎನರ್ಜಿ ಇದೆ ಒಂದಷ್ಟು ಸಮಸ್ಯೆಗಳು ಇದೆ ಎಲ್ಲೋ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ತಲೆ ಕೆಡ್ಸ್ಕೊಂಡು ಸಮಸ್ಯೆಗಳು ಎದುರಾಗ್ತಾ ಇರಬಹುದು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಬರುತ್ತೆ ಲವ್ ಮ್ಯಾರೇಜ್ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಇರುತ್ತೆ ಯಾವುದಕ್ಕೂ ನಿಮ್ಮ ಸ್ಟ್ರೆಂಥನ್ನು ಕಳ್ಕೊಬೇಡಿ ನಿಮ್ಮ ಒಳ್ಳೆತನನ ಕಳ್ಕೊಬೇಡಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ ಇನ್ನೊಬ್ಬರನ್ನ ಕ್ಷಮಿಸ್ತಾ ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಜೀವನದಲ್ಲಿ ಮುಂದುವರಿ ಅನ್ನುವಂಥದ್ದು ಇದೆ ವೇಕೇಶನ್ ಹೋಗುವಂತ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇಂದ ಹೊರಗೆ ಬಂದು ಹೊಸ ಪರ್ಸನ್ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸರಿ ಇಲ್ಲ ಯಾವ ಸಮಯ ಸಂದರ್ಭ ಯಾವ ವಾತಾವರಣ ನಿಮ್ಮ ಜೀವನಕ್ಕೆ ಸರಿ ಇಲ್ಲ ಅಂತ ಅನ್ಸುತ್ತೋ ಅಂಥ ವ್ಯಕ್ತಿಗಳಿಂದ ಅಂಥ ಪರಿಸ್ಥಿತಿಯಿಂದ ಅಂಥ ವಾತಾವರಣದಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಳ್ಳೊಳ್ಳೆ ಅವಕಾಶಗಳು ಒಳ್ಳೊಳ್ಳೆ ಸ್ಕಾಲರ್ಶಿಪ್ಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ಚೇಂಜ್ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಆ ಥರ ದುಃಖದಿಂದ ನಗುವಿನೆಡೆಗೆ ನಿಮ್ಮ ಜೀವನ ಸಾಕ್ತಾ ಇದೆ ಕಂಗ್ರಾಚ್ಯುಲೇಷನ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ದುಃಖದಿಂದ ನಗುವಿನ ಕಡೆಗೆ ನಿಮ್ಮ ಜೀವನ ಸಾಕ್ತಾ ಇದೆ ಅತ್ಕೊಂಡೇ ಇದ್ದಂಥವ್ರು ಇನ್ನು ಮುಂದೆ ನನ್ನ ಹತ್ರ ಅಳೋದಿಕ್ಕೆ ಟೈಮ್ ಇಲ್ಲ ನಗೋದಕ್ಕೆ ಮಾತ್ರ ಟೈಮ್ ಇದೆ ಅಂತ ಹೇಳುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಓಕೆ ಸೋ ಮಚ್ ಇರಿಟೇಟಿಂಗ್ ಮ್ಯಾಮ್ ಯು ಆರ್ ಟೆಲ್ಲಿಂಗ್ ಓಕೆ ಓಕೆ ಅಂತ ಯಾರು ಹೇಳ್ತಿದ್ದಾರೆ ಐ ಆಮ್ ವೆರಿ ಸಾರಿ ಕಂಟ್ರೋಲ್ ಮಾಡ್ಕೊಳ್ತೀನಿ ಸೊ ಪ್ಯಾಷನ್ ಇದೆ ಸೊ ಈ ಪ್ಯಾಷನ್ ಕಡೆ ನಿಮ್ಮ ಪ್ಯಾಷನ್ ಕಡೆ ಗಮನನ ಕೊಡಿ ಆ ವ್ಯಕ್ತಿಗೂ ಕೂಡ ಮೇಲೆ ತುಂಬ ಪ್ಯಾಷನ್ ಇದೆ ಇನ್ನು ನಿಮ್ಮ ಸೋಲ್ ನೀವು ಮೀಟ್ ಮಾಡಿಲ್ಲ ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅವಾಗ ಅವರು ಬರ್ತಾರೆ ಸೊ ಬೇಕು ಅಂದರೆ ಬೇಡ ಅಂದರೆ ಅವ್ರನ್ನಲ್ಲೇ ಕಟ್ ಮಾಡ್ಕೊಳ್ಳಿ ಎನರ್ಜಿ ಇನ್ನೊಂದು ಹೆಚ್ಚು ಪ್ರಯತ್ನಗಳನ್ನ ಹಾಕಿದ್ರೆ ಒಳ್ಳೆಯದಾಗತ್ತೆ ಮಗುವಿನ ವಿಚಾರದಲ್ಲಿ ಆಗಿರಲಿ ಅಥವಾ ಪ್ರೀತಿ ವಿಚಾರದಲ್ಲಿ ಆಗಿರಲಿ ಸೊ ಯು ಡಿಸರ್ವ್ ಲವ್ ಅಂತ ಇದೆ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆ ಆದಷ್ಟು ಬೇಗ ಈ ಫ್ರೀ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕಂಟ್ರೋಲ್ಗೆ ನೀವು ಬರ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಇದೆ ಆ ಫ್ಯಾಮಿಲಿ ಇಶ್ಯೂಸ್ನ ಬಗೆಹರಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಇದೆ ಜೊತೆಗೆ ರೀಕನ್ಸಿಲೇಷನ್ ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಎಲ್ಲ ವಾಪಸ್ ಬರ್ತಾರೆ ನಿಮ್ಮ ಹಳೆ ಪಾರ್ಟ್ನರ್ ಹಳೆ ಲವರ್ ಹಳೆ ಪಾತ್ರೆ ಹಳೆ ಕಬಣ ಹಳೆ ಪ್ರೀತಿ ಕಣ ಹೋಯಿ ಅನ್ನುವಂಥ ರೀತಿಯಲ್ಲಿ ಬದಲಾವಣೆ ಇದೆ ಓಕೆ ಆರೋಗ್ಯದಲ್ಲಿ ರಿಕವರಿ ಆಗತ್ತೆ ಸೊ ಟೈಮಿಂಗ್ ಯಾವಾಗ ಅಂತ ಕೇಳೋ ಹಾಗಿಲ್ಲ ಯಾಕೆ ಅಂದರೆ ಯಾವ ಟೈಮಿಂಗು ಅಂತ ಹೇಳೋದಕ್ಕಾಗೋದಿಲ್ಲ ಇನ್ ನಿಯರ್ ಫ್ಯೂಚರೇ ಉಲ್ಟಾ ಬಂದ ಮೇಲೆ ಅದಕ್ಕೆ ಡಿವೈನ್ ಟೈಮಿಂಗ್ ಬರಬೇಕು ಅಂತ ಅರ್ಥ ಸೊ ಇನ್ನೊಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಟ್ರಸ್ಟ್ ನಂಬಿಕೆ ಇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೋ ಇದೆ ಇಫ್ ಯು ಬಿಲೀವ್ ನೋ ಅಂತ ಇದೆ ಸೊ ನಿಮಗೆ ನಂಬಿಕೆ ಇದ್ದರೆ ಸರಿ ಇಲ್ಲ ಅಂದರೆ ಇಲ್ಲ ಸೊ ಪಾಸಿಟಿವ್ ಆಗಿ ಇರಬೇಕು ಇರಿ ಅನ್ನುವಂಥದ್ದು ಇದೆ ಪೀಸ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೊಂದು ವರ್ಷ ಆಗಬಹುದು ಈ ವರ್ಷದಲ್ಲಿ ಫ್ರಮ್ ನವ್ ಅಂತ ಇದೆ ಇನ್ನೊಂದು ವರ್ಷ ಆಗಬಹುದು ಮೇ ಬಿ ಯುಗಾದಿನೇ ಆಗಬಹುದು ಅಥವಾ ಯುಗಾದಿ ಆಚೆಗೂ ಆಗಬಹುದು ಸೊ ಏನ್ ಮೆಸೇಜಸ್ ಇದೆ ಇದರಲ್ಲಿ ನೋಡೋಣ ಇಟ್ ಈಸ್ ನೆವರ್ ಟು ಲೇಟ್ ಟು ಬಿ ವಾಟ್ ಯು ಮೈ ಟು ಹ್ಯಾವ್ ಬೀನ್ ಅಂತ ಇದೆ ಮೇಕ್ ಯುವರ್ ಓನ್ ಸನ್ಶೈನ್ ಅಂತ ಇದೆ ಸೊ ನಮ್ಮ ಜೀವನನ ನಮಗೆ ಬೇಕಾದ ಹಾಗೆ ರೂ ರೂಪಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಕೈಕಟ್ಟಿ ಕೂರಬಾರ್ದು ಯಾವಾಗೂ ಲೇಟ್ ಅನ್ನೋದು ಇರೋದಿಲ್ಲ ಲೇಟೆಸ್ಟ್ ಅನ್ನೋ ಅಂಥದ್ದು ಇರುತ್ತೆ ಎಷ್ಟು ಲೇಟಾಗಿ ನಾವು ಮೊಬೈಲ್ ತೊಗೊಂಡ್ರು ಎಷ್ಟು ಲೇಟಾಗಿ ನಾವು ಏನೇ ವಸ್ತು ತೊಗೊಂಡ್ರು ಅದೊಂದು ಹೊಸ ಮಾಡಲಲ್ಲಿ ಹೇಗೆ ಸಿಗುತ್ತೋ ಹಾಗೆ ನಿಮ್ಮ ಜೀವನ ನಿಮ್ಮ ಹೃದಯ ನಿಮ್ಮ ಪರಿಸ್ಥಿತಿ ಕೂಡ ಹೊಸ ರೀತಿಲಿ ನಿಮ್ಮನ್ನ ನೀವು ಪಡ್ಕೊಳ್ತೀರಾ ಹೊಸ ರೀತಿಲಿ ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಒಂದ್ ಸ್ವಲ್ಪ ಲೆಟರ್ಸ್ನ ನೋಡೋಣ ಯಾರು ಲೆಟರ್ಸ್ ಬಾಕ್ಸ್ ತೋರಿಸಿ ಅಂತ ಹೇಳ್ತಾ ಇದಾರೆ ತೋರ್ಸೋಣ ಕೆ ಹೆಚ್ ಎನ್

ಸೊ ಸಿ ಪಿ ತುಂಬ ಇಂಪಾರ್ಟೆಂಟ್ ಲೆಟರ್ ಅಂತ ಅನ್ಸುತ್ತೆ ಅಗೇನೆಸ್ ಕೂಡ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ನಗೋ ಮರ್ತಿರುವಂತಹ ಹೃದಯಗಳಿಗೆ ಮನಸ್ ಬಿಚ್ಚಿನಕಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬರ್ತಾ ಇದೆ ಈ ಬದಲಾವಣೆ ಈ ವರ್ಷದಲ್ಲಿ ನಿಮ್ಮನ್ನ ಬೇರೆ ಒಂದು ಸ್ಥಾನಮಾನ ಗೌರವಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಟೇಕ್ ಕೇರ್ ಬಿ ಹ್ಯಾಪಿ